ಕುಮಾರಿ ರಾಜಕುಮಾರಿ ಇದೇನಿದು ಉಸಿರು ನಿಂತು ಹೋಗುವ ಹಾಗೆ ಆಗ್ತಿದೆ ಅರಸರು ಬೇರೆ ಸಂಕಲ್ಪಕ್ಕೆ ಹೋಗಿದ್ದಾರೆ ನಾನಲ್ಲಿಗೆ ಹೋಗುವ ಹಾಗಿಲ್ಲ ಭಗವಂತ ನಮ್ಮ ರಾಜಕುಮಾರಿ ಬಾಳಿ ಬದುಕಬೇಕಾದವರು ದಯಮಾಡಿ ಉಳಿಸಿಕೊಡು ನೋಡಲಾರೆ ಈ ದುರಂತವ ಉಳಿಸು ಭಗವಂತ ರೇಣುಕೆ ಏನದು ಎಲ್ಲವ ಸೋಮೇಶ್ವರ ಎಲ್ಲವ ಏನದು ಏನ್ ಕುಡಿಸ್ತಾ ಇದೀಯಾ ಶಿವಪ್ಪ ಒಳ್ಳನು ನೀನು ಉಳಿಸ್ಬಿಟ್ಟ ರಾಜಕುಮಾರಿ ಎಲ್ಲವ ಎಲ್ಲಮ್ಮ ಎಲ್ಲಮ್ಮ ರಾಜಕುಮಾರಿ ಬದುಕ್ಬಿಟ್ರು ಪ್ರಭುಗಳೇ ರಾಜಕುಮಾರಿ ಬದುಕಿ ಬಿಟ್ಟರು ರಾಜಕುಮಾರಿ ಬದುಕಿ ಬಿಟ್ಟರು
ಶಿವನ ದಯೆ ಶಿವನ ದಯೆ ಚೇತರಿಸಿಕೊಳ್ಳುತ್ತಿದ್ದಾರೆ ನಮ್ಮ ರಾಜಕುಮಾರಿ. ಬದುಕು ಬಿಟ್ಟಳು ರೇಣುಕೆ, ಬದುಕಿ ಬಿಟ್ಟಳು ರೇಣುಕೆ, ಬದುಕಿ ಬಿಟ್ಟರು ನಮ್ಮ ರಾಜಕುಮಾರಿ, ಬದುಕಿ ಬಿಟ್ಟರು ನಮ್ಮ ರಾಜಕುಮಾರಿ. ನೀಲಕಂಠ, ನಿಜ ಹೇಳುತ್ತಿದ್ದೀಯ? ಹೌದು ಪ್ರಭು, ಬನ್ನಿ ಎಲ್ಲರೂ ಬನ್ನಿ, ಬೇಗ ಬನ್ನಿ. ಎಲ್ಲಮ್ಮ, 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 ಎಲ್ಲಮ್ಮ. ಅರಸರು ಬಂದರು, ಅರಸರು ಬಂದರು. ಎಲ್ಲಮ್ಮ, ಎಲ್ಲಮ್ಮನನ್ನು ಭೇಟಿ ಆಗಬೇಕು. ಎಲ್ಲಮ್ಮ, ಅರಸರು ಬಂದರು. ಮಕ್ಕಳೇ, ಅಪ್ಪ, ಜನ್ಮವಾದಂತಾಯ್ತು, ಸತ್ತಂತಿದ್ದೆ, ಈಗ ಬದುಕಿದ್ದೇನೆ. ಸೋಮೇಶ್ವರ, ಎಲ್ಲವ್ವಾ ಎದ್ದೇಳು ಸಾಕು, ಮಲಗಿದ್ದು ಯಾಕೋ ತುಂಬ ಸುಸ್ತು ಅನ್ನಿಸ್ತಿದೆ, ಕಾಲು ಗಂಟೆಲ್ಲ ನೋವ್ತಾ ಇದೆ, ಹೋಗಿ ಸ್ವಲ್ಪ ನೀರು ತಗೊಂಬರ್ತೀಯಾ? ಎಲ್ಲವ್ವಾ ನಿನಗೆ ಹೇಳ್ತಾ ಇರೋದು, ಸುಮ್ಮನೆ ನನಗೆ ಕೋಪ ಬರೆಸ್ಬೇಡ, ಮತ್ತು ನಾಳೆಯಿಂದ ಶಂಕ ಓದೋಕೆ ಶುರು ಮಾಡ್ತೀನಿ ನೋಡು, ಬೇಕಾದರೆ ಆಮೇಲೆ ಮಲಗುವಂತೆ. ಎದ್ದೇಳು ಕಂದ. ಎಲ್ಲವ್ವ ಯಾ ಮಾಡ್ಸಿದ್ರು, ಎಲ್ಲವ್ವ ಎತ್ತಿದ ಕೈ, ನಾನೇನೋ ಕೇಳಿಸ್ಕೊತಿದ್ದಾಳೆ ಅಂತಂದರೆ ಅಷ್ಟು ಬೇಕಾದ ಮರೆ ಆಗ್ಬಿಟ್ಟಿದ್ದಾಳೆ. ಎಲ್ಲಿಗೆ ಹೋದ್ಲು ಈ ಸೌಗಂಧಿಕ? ಬೇರೆ ನೆನೆಸ್ಕೊಂಡ್ರೆ ಮೈಗೆಲ್ಲ ಬೆಂಕಿ ಬಿದ್ದಂಗೆ ಆಗುತ್ತೆ. ಅವಳಗೆ ನಮ್ಮ ಎಲ್ಲವನ ಮೇಲೆ ಕಣ್ಣು, ಈ ಎಲ್ಲವ್ವ ಮನೇಲೇ ಇರೋದಿಲ್ಲ. ಆ ಸೌಗಂಧಿಕ ಕೈಕಾಲು ಕಟ್ಟಿ ಎಳ್ಕೊಂಡು ಹೋಗೋದಕ್ಕೂ ಹೇಸೋಳಲ್ಲ ಅಂತ ನೀಚ್ ಕುಳಿದು ಹೆಂಗಸೋ ಅವಳು. ಚನ್ನಪ್ಪ, ಚನ್ನಪ್ಪ, ಈ ಸತ್ತೋನು ಇಲ್ಲ, ಅದ್ಯಾವ ಸೇಂದಿ ಅಂಗಡಿಗೆ ಸಾಯಕ್ಕೆ ಹೋದ್ನೋ ಏನೋ. ಥೂ, ಈ ಗಂಡ ಮನೆ ಮಕ್ಕಳು ಸಂಸಾರ ನನಗಂತೂ ಸಾಕು ಸಾಕಾಗಿ ಹೋಗಿದೆ. ಅದ್ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದ್ನೋ ಏನೋ, ದಂಡಿಯಾಗಿ ಈ ಜನ್ಮದಲ್ಲಿ ಅನುಭವಿಸ್ತಾ ಇದ್ದೀನಿ. ಯಾಕಾರು ಹುಟ್ಟಿದ್ನೋ ಏನೋ. ನಾನಂತೂ ಹಿಂಗೆ ತಲೆ ಬಿಸಿ ಮಾಡ್ಕೊಂಡು ಕೋಪ ಮಾಡ್ಕೊಂಡು ಬೈಕೊಂಡು ಓಡಾಡ್ತಿದ್ರೆ ಆರೋಗ್ಯ ಹಾಳಾಗುತ್ತೆ ದ್ಯಾವಮ್ಮ. ನಮ್ಮಂಥ ಜನಕ್ಕೆ ಆರೋಗ್ಯನೇ ಭಾಗ್ಯ. ನನಗೇನು ಬಯಕೇನ ಆರೋಗ್ಯ ಹಾಳಾಗಲಿ ಅಂತ, ನನಗೆ ಎಲ್ಲ ಒಂದೇ ಚಿಂತೆ. ಮನೇಲೇ ಇರಲ್ಲ ಅವಳು. ನಾನೇನು ಅವಳ ಮೂರು ಹೊತ್ತು ಮನೇಲಿದ್ದು ನನ್ನ ಥರ ಮೂರು ಹೊತ್ತು ಮನೆ ಚಾಕರಿನೇ ಮಾಡು ಅನ್ನೋದು ಉದ್ದೇಶ ಅಲ್ಲ, ಊರು ಸುತ್ತದ್ದು ಕಡಿಮೆ ಮಾಡಲಿ ಅಂತ ಅಷ್ಟೇ. ಹುಡುಗಾಟದ ವಯಸ್ಸು, ಹೆಣ್ಮಕ್ಳು ಬೆಳೀತಾ ಬೆಳೀತಾ ಗಂಭೀರ ಆಗ್ತಾರೆ. ನೀನೇನು ಯೋಚನೆ ಮಾಡಬೇಡ ದೇವಮ್ಮ. ಎಲ್ಲಮ್ಮಂಗೆ ತಮ್ಮನೋ ತಂಗಿನೋ ಇದ್ದಿದ್ರೆ ಅವ್ರ ಜೊತೆ ಆಟ ಆಡ್ಕೊಂಡಿರೋಳು, ಅವಳ ಜೊತೆ ಆಟ ಆಡೋಕ್ಕೆ ಯಾರೂ ಇಲ್ಲ ಅಲ್ವಾ, ಅದಕ್ಕೆ ಅವಳು ಹೊರಗಡೆ ಹೋಗ್ತಾಳೆ. ಅದು ಅಲ್ಲದೆ ಅವಳಿಗೆ ಆಟದ ಹುಚ್ಚು ಬೇರೆ. ಜೀವನ ಅಂದಮೇಲೆ ಒಬ್ಬೊಬ್ರದ್ದು ಒಂದೊಂದು ಥರ ಆಟ ಕಣೆ. ಸರಿ ಬಿಡು, ಏನು ಈ ಕಡೆ ಬಂದಿದ್ದು?
ದ್ಯಾವಮ್ಮ ಈ ತೊಗರಿ ಬೇಳೆ ಇಟ್ಕೊಂಡು ಹೆಸರು ಕಾಳು ಕೊಡು, ಉಸ್ಲಿ ಮಾಡ್ತೀನಿ. ಅತ್ತೆಗೂ ಇವ್ರಿಗೂ ರೊಟ್ಟಿ ಬೇಡವಂತೆ. ಸರಿ ಬಾ ಒಳಗೆ. ಧೋ 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 ರೇಣುಕಾ ಎಲ್ಲಮ್ಮ ಶ್ರೀ.